हेलो फ्रेंड्स, गुड मॉर्निंग, वेलकम बैक टू द चैनल बानु सिंपल व्लॉग। सो फ्रेंड्स, एल्लारू हेगिदिरा? ऐ होप एल्लारू चेन्नागिदिरा अंत भाविसुत्तीनि। इवत्तु बन्नि मॉर्निंग मॉर्निंग व्लॉग न स्टार्ट माडोण। इवाग मॉर्निंग वच्चुगे आनलाइन क्लास नडीता इदे, नीवु नोडबहुदु नन्न स्मॉल वॉयस बर्तिदे मैम अवर्दु। इवाग वच्चुगे एनु माड्ता इदीनि अंद्रे बादाम मिल्क माड्ता इदीनि। ಡೈಲಿ ಕೊಡಲ್ಲ, ಯಾವಾಗಾದರೂ ಒಂದ್ಸತಿ ಏನಾದರೂ ನೈಟ್ ಚೆನ್ನಾಗಿ ಊಟ ಮಾಡಿಲ್ಲ ಅಂದಾಗ ಮಾತ್ರ ನಾನು ವಚ್ಚುಗೆ ಮಾರ್ನಿಂಗ್ ಮಾರ್ನಿಂಗ್ ಮಿಲ್ಕ್ ಕೊಡ್ತೀನಿ। ನನ್ನ ಪ್ರಕಾರ ಅಷ್ಟೊಂದು ನನಗೆ ಇಷ್ಟ ಆಗಲ್ಲ ಮಾರ್ನಿಂಗ್ ಮಾರ್ನಿಂಗ್ ಏನಾದರೂ ಕೊಟ್ಬಿಟ್ಟು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ ಅವರು, ತುಂಬ ಲೇಟ್ ಮಾಡ್ತಾರೆ, ಆಮೇಲೆ ಬ್ರೇಕ್ಫಾಸ್ಟ್ ಹೊಟ್ಟೆ ತುಂಬ ತಿನ್ನಲ್ಲ। ಸೊ ಅದು ರೀಸನಿಂದ ನಾನು ಮಿಲ್ಕ್ ಕೊಡೋದಿಲ್ಲ ಮಾರ್ನಿಂಗ್ ಮಾರ್ನಿಂಗು। ಇವತ್ತು ಬೇಕು ಅಂತ ಕೇಳಿದ್ಲು, ಸೊ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ। ಸೊ ವಚ್ಚುಗೆ ಆನ್ಲೈನ್ ಕ್ಲಾಸ್ ನಡೀತಾ ಇದೆ। ನೆಕ್ಸ್ಟ್ ಇವತ್ತು ನಾನು ಬ್ರೇಕ್ಫಾಸ್ಟಲ್ಲಿ ಏನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ। ಇದು ವಚ್ಚು ರೂಮು, ನೋಡ್ಬೋದು ನೀವು। ನಾನು ನೆಕ್ಸ್ಟ್ ವಚ್ಚು ಮಿಲ್ಕ್ ಕೊಟ್ಟಾದಮೇಲೆ ನಾನು ಟೀ ಕುಡಿಯೋಣ ಅಂತ ಟೀ ಮಾಡ್ಕೊತಾ ಇದ್ದೀನಿ। ಅದಕ್ಕೆ ಮುಂಚೆ ನಾನು ಇವತ್ತು ಬ್ರೇಕ್ಫಾಸ್ಟಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಚಪಾತಿ ಮತ್ತು ಪೊಟ್ಯಾಟೊ ಸಾಗು ಮಾಡ್ತಾ ಇದ್ದೀನಿ। ನನಗೆ ಈ ಕಾಂಬಿನೇಷನ್ ತುಂಬಾ ಇಷ್ಟ, ವಚ್ಚುಗೂ ಅಷ್ಟೇ ತುಂಬಾ ಇಷ್ಟ। ಇವತ್ತು ಗಂಗಾವ್ರ ಬ್ರೇಕ್ಫಾಸ್ಟ್ಗೆ ಇಲ್ಲ, ಅದಕ್ಕೋಸ್ಕರ ನಮ್ಮ ಫೇವ್ರೆಟ್ ಬ್ರೇಕ್ಫಾಸ್ಟ್ನ ಮಾಡ್ಕೊತಾ ಇದ್ದೀವಿ। ನನ್ನ ತ್ರೀ ರೋಸಸ್ ಅಂದರೆ ತುಂಬ ಇಷ್ಟ, ತ್ರೀ ರೋಸಸ್ ಅಂದರೆ ಪ್ರಮೋಟ್ ಮಾಡ್ತಾ ಇಲ್ಲ, ಅದು ನನಗೆ ಫ್ಲೇವರ್ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಟೀ ಫ್ಲೇವರು। ಟೀ ಅಂದರೆ ಕೂಡ ನನಗೆ ತುಂಬಾ ಇಷ್ಟ। ಸೊ ಇವಾಗ ಟೀ ಕುಡಿದ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ಯಾವುದೇ ರೀತಿ ನಿಮಗೆ ಯಾವುದು ಶೇರ್ ಮಾಡ್ತಾ ಇಲ್ಲ, ಚಪಾತಿ ಮತ್ತು ಪೊಟ್ಯಾಟೊ ಸಾಗು, ಅದು ತುಂಬಾ ಈಸಿ। ಸೊ ಅದು ಆದಮೇಲೆ ನಿಮಗೆ ಒಂದು ಯೂಸ್ಫುಲ್ ಆಗಿರುವಂಥ ಎಲ್ಲು ಬೆಲ್ಲದಲ್ಲಿ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ। ಇದು ನನಗೆ ಬಂದಿರುವಂಥ ಒಂದು ಥಾಟ್ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ ಈ ಉಂಡೆ, ಎಲ್ಲರಿಗೂ ಗೊತ್ತಿರುತ್ತೆ, ಮರ್ತೋಗಿರ್ತೀವಿ ಅಷ್ಟೇ, ನಿಮಗೆ ಟ್ರೈ ಮಾಡ್ಬೋದು। ನಿಮಗೇನಾದರೂ ಜಾಸ್ತಿ ಎಲ್ಲು ಬೆಲ್ಲ ಇದೆ, ಈ ಸತಿ ನಾವೇ ಎಲ್ಲು ಬೆಲ್ಲ ಜಾಸ್ತಿ ಮಾಡಿದ್ದು ಮನೇಲಿ ಮಾಡಿರೋದ್ರಿಂದ ತುಂಬ ಜಾಸ್ತಿ ಮಿಕ್ಕಿತ್ತು, ಅದಕ್ಕೋಸ್ಕರ ವೇಸ್ಟ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡಿ ಬೆಲ್ಲ ಎಲ್ಲ ಖಾಲಿ ಆಗಿರೋದ್ರಿಂದ ಇದನ್ನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ। ಐ ಹೋಪ್ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು। ನಾನು ಟೀ ಮಾಡಿಕೊಂಡು ಮಾಡ್ಕೊಂಡಾದ್ಮೇಲೆ ಅದೇ ಸ್ಟವ್ ಮೇಲೆ ಆಲೂಗಡ್ಡೆ ಕೂಡ ಬೇಯೋಕೆ ಇಟ್ಟಿದ್ದೀನಿ। ಇದು ಎಳ್ಳು ಬೆಲ್ಲ ಅಲ್ವಾ, ಎಳ್ಳು ಬೆಲ್ಲ ಮಿಕ್ಕಿದೆ, ಸೊ ಏನಾಗಿದೆ ಅಂದ್ರೆ ಸ್ವಲ್ಪ ಮೆತ್ತಗು ಆಗ್ಬಿಟ್ಟಿದೆ, ಬೆಲ್ಲ ಅಂತೂ ಒಂದೂ ಇಲ್ಲ, ಯಾಕೆಂದ್ರೆ ಹೆಚ್ಚು ಬೆಲ್ಲ ಮಾತ್ರ ತಿಂದ್ಬಿಟ್ಟು ಖಾಲಿ ಮಾಡಿಟ್ಟಿದ್ದಾಳೆ। ಸೊ ನನಗೆ ಒಂದು ಐಡಿಯಾ ಬಂತು, ಏನು ಅಂದ್ರೆ ಇದನ್ನ ಒಂದು ಏನಾದರೂ ಮಾಡೋಣ ಅಂತ, ಏನು ಅಂತ ನಿಮ್ಗೆ ತೋರಿಸ್ತೀನಿ। ಮೋಸ್ಟ್ಲಿ ನಿಮ್ಗೆ ಗೊತ್ತಿರುತ್ತೆ ಬಟ್ ನೆನಪಾಗಿರಲ್ಲ ಅಷ್ಟೇ, ಸೊ ಖಂಡಿತ ಟ್ರೈ ಮಾಡಿ ನೀವು ಕೂಡ ಈ ಥರ ಎಳ್ಳು ಬೆಲ್ಲ ಏನಾದರೂ ಮಿಕ್ಕಿದ್ರೆ। ಸೊ ಬನ್ನಿ ಇವಾಗ ಮಾಡೋಣ, ಏನು ಪ್ರೋಸೆಸ್ ಅಂತ ನೋಡೋಣ। ಓಕೆ, ಏನು ಅಷ್ಟೊಂದು ದೊಡ್ಡ ರೆಸಿಪಿ ಅಲ್ಲ, ಎಲ್ಲರಿಗೂ ಗೊತ್ತಿರೋದೇ, ಮರ್ತೋಗಿರ್ತಾರೆ, ಮರ್ತೋಗಿರೋರಿಗೋಸ್ಕರ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಿದ್ದೀನಿ, ಹಾಗೆ ನನಗೂ ಕೂಡ ಮರ್ತೋಗಿತ್ತು, ನಾನು ಕೂಡ ಯಾವುದೋ ಒಂದು ವಿಡಿಯೋ ನೋಡಿ ನೆನಪಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಅಷ್ಟೇ, ಸುಳ್ಳು ಹೇಳೋದೇನು ಇಲ್ಲ ಇದರಲ್ಲಿ। ಸೊ ಬಂದ್ಬಿಟ್ಟು ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಉಂಡೆ ಮಾಡ್ತಾ ಇದ್ದೀನಿ। ನಾವು ಕಡಲೆ ಬೀಜದ ಉಂಡೆ, ಎಳ್ಳುಂಡೆ ಆ ಥರ ಮಾಡ್ತೀವಲ್ಲ ಅದೇ ಥರನೇ ಅಷ್ಟೇ, ಎಲ್ಲ ಮಿಕ್ಸ್ ಇದೆಯಲ್ಲ ಅದರಲ್ಲಿ ಮಿಕ್ಸ್ ಇರೋದ್ರಿಂದ ಆ ರೀತಿ ಉಂಡೆ ಮಾಡ್ಕೊಳ್ಳಿ. ಫಸ್ಟ್ ಇವಾಗ ನಾನು ಬೆಲ್ಲ ತಗೊಂಡಿದ್ದೀನಿ, ನಾನು ಸಮ ತಗೊಂಡಿದ್ದೀನಿ, ಅದು ಒಂದು ಕಪ್ ಇದ್ರೆ ಇದು ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ, ಸ್ವೀಟ್ ಸ್ವಲ್ಪ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ, ಆಮೇಲೆ ಕೂಡ ಬೆಲ್ಲ ಕೂಡ ಹೆಲ್ತಿಗೆ ತುಂಬಾ ಒಳ್ಳೇದು ಅಂತ. ಸೊ ನೆಕ್ಸ್ಟ್ ಬಂದು ಇದನ್ನ ಕಾಯಕ್ಕೆ ಇಟ್ಬಿಡ್ತೀನಿ, ಅದನ್ನು ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆಗಬೇಕು, ಅದು ಮೆಲ್ಟ್ ಆಗೋಷ್ಟರಲ್ಲಿ ನಾವೇನು ಮಾಡೋಣ ಅಂದರೆ ಇದನ್ನ ಪುಡಿ ಪುಡಿಯಾಗಿ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ, ಯಾಕೆ ಅಂದರೆ ಸ್ವಲ್ಪ ದಪ್ಪ ದಪ್ಪ ಇದ್ರೆ ನಮಗೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ, ಜಾಸ್ತಿ ಅಗಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅರ್ಧ ಪುಡಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಏನಿದೆ ಅದನ್ನು ಹಾಗೆ ಬಿಡ್ತಾ ಇದ್ದೀನಿ, ಕೆಳಗಡೆ ಮಾತ್ರ ಎಳ್ಳಿರುತ್ತೆ, ಎಳ್ಳು ಹಾಗೆ ಇರಲಿ, ಏನು ಪೌಡರ್ ಮಾಡೋದು ಬೇಡ. ಸೊ ಇಷ್ಟನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸರಿ ಸರಿಯಾಗಿ, ನಿಮಗೆ ಬೇಕು ಅಂದರೆ ನುಣ್ಣು ಕೂಡ ಪೌಡರ್ ಮಾಡ್ಕೊಳ್ಳಿ, ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಆಗಲ್ಲ, ನಾನು ಸ್ವಲ್ಪ ತರಿ ಸರಿಯಾಗಿ ಇಷ್ಟ ಆಗುತ್ತೆ ನನಗೆ, ಅದಕ್ಕೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಅಂದರೆ ಪೌಡರ್ ಮಾಡಿದ್ನ ಬೌಲ್ಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಇಷ್ಟೇ, ಪರ್ಫೆಕ್ಟಾಗಿ ಪೌಡರ್ ರೆಡಿ ಆಯ್ತು. ಈಗ ನೆಕ್ಸ್ಟ್ ಬೆಲ್ಲ ಕರಗಿದೆಯಾ ಅಂತ ನೋಡೋಣ. ನಾವು ಇದು ಸ್ವಲ್ಪ ಹಳೆ ಬೆಲ್ಲ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಗಟ್ಟಿಯಾಗಿತ್ತಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಮೆಲ್ಟ್ ಆಗಿಲ್ಲ, ಅದು ಪರ್ಫೆಕ್ಟಾಗಿ ಮೆಲ್ಟ್ ಆಗಲಿ, ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ. ನೋಡ್ಬೋದು ನೀವು ನೀಟಾಗಿ ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ. ಈಗ ಚೆಕ್ ಮಾಡೋಣ ನಾವು, ಅದೇನೋ ಅಂತಾರಲ್ಲ ಸಿಂಗಲ್ ಪಾಕ ಬಂದಿರಬೇಕು ಅಂದರೆ ಏನಂತಾರ ಅದನ್ನ ಎಲೆ ಪಾಕ ಅಂತಾರೆ ಅನ್ಸುತ್ತೆ. ನೋಡಿ ಇವಾಗ ಆಗಿಲ್ಲ ಇದು ನೋಡಿ, ಓ ಈ ರೀತಿ ಬಂದರೆ ಫಸ್ಟ್ ಟೈಮ್ ಹಾಕಿದ್ದೆ ಅದೇ ಅನ್ಕೊಂಡೆ ಕ್ಲಿಪ್ಪು. ಇದು ಬಂದು ಈ ರೀತಿ ಉಂಡೆ ಥರ ಕಟ್ಕೊತಾ ಇದ್ರೆ
ಪರ್ಫೆಕ್ಟ್ ಆಗಿ ಪಾಕ ರೆಡಿ ಆಗಿದೆ ಅಂತ. ಇನ್ನು ಜಾಸ್ತಿ ಬಿಡಕ್ಕೆ ಹೋಗಬೇಡಿ, ಉಂಡೆ ಗಟ್ಟಿ ಆಗಿಬಿಡುತ್ತೆ, ಕಚ್ಚಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇವಾಗ ಪರ್ಫೆಕ್ಟ್ ಆಗಿರೋಂತ ಬೆಲ್ಲದ ಸಿರಪ್ ಅಲ್ಲಿ ನಾವು ಇವಾಗ ಪೌಡರ್ ಮಾಡ್ಕೊಂಡಿರೋಂತ ಎಳ್ಳು ಬೆಲ್ಲದ ಪೌಡರ್ ಅಂತ ಹೇಳಬಹುದು. ನೀವು ಯಾವ ಹೆಸರು ಇರ್ತೀರಾ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡಿ. ಸೋ ಇದನ್ನ ನೀಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪರ್ಫೆಕ್ಟ್ ಆಗಿ ಸಾಕಾಗುತ್ತೆ ಸ್ವೀಟ್. ಸಮ ಸಮ ತಗೊಂಡಾಗ 1 ಕಪ್ ಇತ್ತು ಇದು ಎಳ್ಳು ಬೆಲ್ಲದು. ನಾನು ಅದಕ್ಕೆ ಸೇಮ್ ಕ್ವಾಂಟಿಟಿ ಅಲ್ಲಿ ಬೆಲ್ಲ ಕೂಡ ತಗೊಂಡಿದ್ದೆ. 1/4 ಕೆಜಿ ಅಷ್ಟಿತ್ತು ಬೆಲ್ಲ. ಪರ್ಫೆಕ್ಟ್ ಸ್ವೀಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೆಲ್ಲ ಜಾಸ್ತಿ ಪಾಕ ಆಗದೆ ಇರೋ ತರ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಉಂಡೆ ಅಷ್ಟೊಂದು ಸಾಫ್ಟ್ ಆಗಿರಲ್ಲ. ಈ ರೀತಿ ನೀಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೀವು ಕೂಡ ಮಾಡ್ತೀರಾ, ನಿಮಗೆ ಈ ಐಡಿಯಾ ಗೊತ್ತಿದ್ರೆ ಖಂಡಿತ ನನಗೆ ಕಮೆಂಟ್ಸ್ ಅಲ್ಲಿ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಬೇಕು ಅಂತಂದ್ರೆ ತುಪ್ಪ ಕೂಡ ಆಡ್ ಮಾಡ್ಕೊಳ್ಳಿ. ನನಗೆ ತುಪ್ಪ ಜಾಸ್ತಿ ಏನಂತಾರೆ ಜಾಸ್ತಿ ತಿನ್ನಕಾಗದೆ ಇರೋ ತರ ಸ್ಟಾಪ್ ಮಾಡುತ್ತೆ, ಅದಕ್ಕೋಸ್ಕರ ನಾನು ಹಾಕ್ತಿಲ್ಲ. ನಿಮ್ಗೆ ಬೇಕು ಅಂದ್ರೆ ಹಾಕೊಳ್ಳಿ, ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಬಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಬಿಸಿ ಬಿಸಿ ಉಂಡೆ ಮಾಡ್ಕೋಬೇಕು. ಬಿಸಿ ಬಿಸಿ ಇದ್ದಾಗಲೇ ಉಂಡೆನ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ. ಸೊ ಕೇರ್ಫುಲ್ ಆಗಿ ಮಾಡ್ಕೋಬೇಕಾಗುತ್ತೆ. ತುಂಬ ಬಿಸಿ ಇದೆ, ಸ್ವಲ್ಪ ವಾಟರ್ ಇಟ್ಕೊಳ್ಳಿ, ಆಯಿಲ್ ಇಟ್ಕೋಬೇಡಿ, ಆಯಿಲ್ ಇಟ್ಕೊಂಡ್ರೆ ಇನ್ನ ಜಾಸ್ತಿ ಬಿಸಿ ತಾಕುತ್ತೆ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ನಾನು ಸೈಡಲ್ಲಿ, ನೀರನ್ನ ಸ್ವಲ್ಪ ಹಚ್ಕೊಂಡು ಈ ರೀತಿ ಎಲ್ಲ ಉಂಡೆ ಮಾಡಿದ್ದಾಯ್ತು. ಪರ್ಫೆಕ್ಟ್ ಆಗಿ ಸೂಪರ್ ಆಗಿ ಉಂಡೆ ಅಂತೂ ರೆಡಿ ಆಯಿತು. ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಖಂಡಿತ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಸೋ ಮಚ್. ಪರ್ಫೆಕ್ಟ್ ಉಂಡೆ ರೆಡಿ ಆಯಿತು, ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಬಾಯ್ ಬಾಯ್.